ಐಟಿಐ ತರಬೇತಿದಾರರಿಗೆ ಜಾರಿಗೊಳಿಸುತ್ತಿರುವ ಆನ್ಲೈನ್ ಪರೀಕ್ಷಾ ಪದ್ದತಿಯನ್ನು ಹಾಗೂ ಪರೀಕ್ಷಾ ಶುಲ್ಕ ಹೆಚ್ಚಳ ಪಡೆಯುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಐಟಿಐ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ವಿಜಯಪುರ ನಗರದ ಸಿದ್ದೇಶ್ವರ ರಸ್ತೆಯಿಂದ ಗಾಂಧಿ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದ ಮೂಲಕ ಡಿಸಿ ಕಚೇರಿಗೆ ತೆರಳಿ ಡಿಜಿಟಿ ಜಾರಿಗೆ ತರಲು ಉದ್ದೇಶಿಸಿರುವ ಆನ್ಲೈನ್ ಪರೀಕ್ಷಾ ಪದ್ದತಿಯನ್ನು ಲಕ್ಷಾಂತರ ಐಟಿಐ ತರಬೇತಿ ಪಡೆಯುತ್ತಿರುವ ಮತ್ತು ತರಬೇತಿದಾರರನ್ನು ಗೊಂದಲಕ್ಕೆ ತಳ್ಳಿದೆ. ಇದೇ ಮೊದಲ ಬಾರಿಗೆ ಐಟಿಐ ಪರೀಕ್ಷಾ ಶುಲ್ಕಕ್ಕೆ ಜಿಎಸ್ಟಿ ಹಾಕುವ ಪದ್ದತಿ ಬಂದಿದ್ದು ಆರ್ಥಿಕವಾಗಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಕೈಗಾರಿಕಾ ತರಬೇತಿ ಕೇಂದ್ರ ಹಾಗೂ ಉದ್ಯೋಗ ಕೌಶಲ್ಯ ಭವನದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತರಬೇತಿ ಸಂಸ್ಥೆಗಳು ಕೈಗಾರಿಕೆ ಬೇಕಾಗಿರತಕ್ಕಂಥ ಮ್ಯಾನ್ ಪವರನ್ನು ತಯಾರು ಮಾಡಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ತರಬೇತಿಯನ್ನು ಕೊಟ್ಟು ಕಳಿಸುವಂಥ ಒಂದು ಪ್ರಮುಖವಾದ ಕಾರ್ಯವನ್ನು ಇಲ್ಲಿವರೆಗೆ ನಡೆಸ್ತಾ ಬಂದಿವೆ. ಇದಕ್ಕೆ ಪೂರಕವಾಗಿ ಓಎಂಆರ್ ಬೇಸಲ ಪರೀಕ್ಷಾ ಪದ್ಧತಿಯನ್ನು ಇಲ್ಲಿವರೆಗೆ ನಡೆಸಿಕೊಂಡು ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರವು ಏಕಾಏಕಿಯಾಗಿ ಈ ಮುಂಬರುವ ಪರೀಕ್ಷೆಯಿಂದ ಆನ್ಲೈನ್ ಬೇಸಲ ಪರೀಕ್ಷೆಯನ್ನು ಮಾಡುವುದಾಗಿ ನಮಗೆಲ್ಲರಿಗೂ ಈಗಾಗಲೇ ಮಾಹಿತಿಯನ್ನು ಒದಗಿಸಿದೆ. ಆದ್ದರಿಂದ ಒಂದು ರೀತಿಯಿಂದ ಆನ್ಲೈನ್ ಪರೀಕ್ಷೆಗಳನ್ನು ಮಾಡಿದ್ದೇ ಆದರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನದ ಕೊರತೆ ಬಹಳ ಇರುತ್ತದೆ. ಆದ್ದರಿಂದ ಅವರಿಗೆ ಆನ್ಲೈನ್ ಪರೀಕ್ಷೆಗಳನ್ನು ಎದುರಿಸುವುದು ಸಾಧ್ಯವಿಲ್ಲ. ಆದ್ದರಿಂದ ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಈ ಕಡೆ ಮನಸ್ಸು ಮಾಡಿ ಆನ್ಲೈನ್ ಪರೀಕ್ಷೆಯನ್ನು ರದ್ದತಿಗೊಳಿಸಬೇಕು. ಪರೀಕ್ಷಾ ಶುಲ್ಕವನ್ನು ಮೊದಲಿನಷ್ಟೇ ಇಡಬೇಕು ಮತ್ತು ಈ ಪರೀಕ್ಷಾ ಪದ್ಧತಿಯ ವಿಕೇಂದ್ರೀಕರಣ ಆಗಬೇಕು ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ನನ್ನ ಹೆಸರು ನಮಗೆ ಐಟಿಐ ಎಕ್ಸಾಮ್ ಬೇಕಾಗಿಲ್ಲ, ಯಾಕಂದ್ರೆ ಬಿದವರಿಗಿಲ್ಲ, ಪಾಲಿಟೆಕ್ನಿಕ್ದವರಿಗಿಲ್ಲ, ಯಾರಿಗೂ ಇಲ್ಲ. ನಾವು ಸಣ್ಣ ಸಣ್ಣ ಹಳ್ಳಿದಿಂದ ಬಂದಿರ್ತೇವೆ, ಅಲ್ಲಿ ನಾವು ಇಂಗ್ಲೀಷ್ ಮೀಡಿಯಂ ಅಷ್ಟು ಅರ್ಥ ಆಗಿರೋದಿಲ್ಲ. ಇಲ್ಲಿ ನಮಗೆ ಆನ್ಲೈನ್ ಎಕ್ಸಾಮ್ ಅಂದರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದು. ಆದ್ದರಿಂದ ದಯವಿಟ್ಟು ಎಲ್ಲರೂ ಆನ್ಲೈನ್ ಎಕ್ಸಾಮನ್ನು ರದ್ದು ಮಾಡಬೇಕು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟುಗೂಡಿಸಿ ಏನಾದರೂ ಮಾತಾಡಿ ನಮಗೆ ಒಂದು ಕಾರ್ಯಕ್ರಮಕ್ಕೆ ಫಲಗೊಳಿಸಬೇಕು ಹಾಗೂ ನಮಗೆ ಆನ್ಲೈನ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿರಿ. ನಮಗೆ ಹಿಂಗೆ ಇನ್ನು ಆನ್ಲೈನ್ ಎಕ್ಸಾಮ್ ಏನು ಇದ್ರೆ ಐಟಿಐ ಎಕ್ಸಾಮ್ಗೆ ಒಟ್ಟೆ ಯಾರು ಅಡ್ಮಿಷನ್ ಮಾಡಂಗಿಲ್ಲ. ನಿಮಗೆ ಇಂಗ್ಲಿಷ್ ಮಾತನಾಡುವುದನ್ನ ಕಲಿಯುವ ಆಸೆ ಇದೆ? ಹಾಗಾದ್ರೆ ತಡವೇಕೆ, 50% ಡಿಸ್ಕೌಂಟ್ ನಲ್ಲಿ ಇಲ್ಲಿದೆ ನೋಡಿ ಸುವರ್ಣಾವಕಾಶ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದಿಂದ 10 ವರ್ಷ ಪೂರೈಸಿದೆ. ಇದೀಗ ಮತ್ತೆ ಹೊಸ ಕೊಡುಗೆಯನ್ನ ನೀಡುತ್ತಿದ್ದು ಸ್ಪಷ್ಟವಾಗಿ ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ಮಾತನಾಡಲು ಕೋರ್ಸ್ ಗಳನ್ನ ಪ್ರಾರಂಭಿಸಿದ್ದು. Hi, this is Pratiksha. I am from Vijaypur State, Karnataka. I am in 3rd standard in Kendriya Vidyalaya School. My favorite pastime are reading books and writing stories. I want to become an IAS officer. Thank you one and all. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಸಹ. ನಾನು ಒಬ್ಳು ಕನ್ನಡ ಮೀಡಿಯಂ ಸ್ಟೂಡೆಂಟ್ ರೀ. ನನಗೂ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ಮಾತಾಡಬೇಕಂತ ಆಸೆ ಇತ್ತು. ಅದಕ್ಕಿಂತ ಹೆಚ್ಚು ನನಗೆ ಸ್ಟೇಜ್ ಕರೇಜ್ ಹಾಗೂ ಕಾನ್ಫಿಡೆನ್ಸ್ ಬೆಳಿಬೇಕಂತ ಆಸೆ ಇತ್ತು. ಸೊ ನನಗೆ ಅಸ್ಪರ್ ಸ್ಪಿರಿಟ್ ಬಗ್ಗೆ ಗೊತ್ತಾಯಿತು. ನಾನು ಅಸ್ಪರ್ ಸ್ಪಿರಿಟ್ ಜಾಯ್ನ್ ಆಯಿತು. ಸೊ ಓನ್ಲಿ ಇನ್ 4 ಮಂತ್ಸ್ ಅಸ್ಪರ್ ಚೇಂಜ್ ಮೈ ಲೈಫ್. ಅಸ್ಪರ್ ಹ್ಯಾವ್ ಬಿಲ್ಟ್ ಮೈ ಕಾನ್ಫಿಡೆನ್ಸ್. ಅಸ್ಪರ್ ದೇ ಶೋ ಹಸ್ ಹೌ ಇಂಗ್ಲೀಷ್ ಈಸ್ ಈಸಿ ವಿತ್ ಲಾಟ್ಸ್ ಆಫ್ ಆಕ್ಟಿವಿಟೀಸ್ ಥ್ರೂ ಔಟ್ ದ ಲೆವೆಲ್ಸ್. ಯು ಕ್ಯಾನ್ ಆಲ್ಸೋ ಸಿ ದ ರಿಸಲ್ಟ್. ಸೊ ಜಾಯ್ನ್ ಅಸ್ಪರ್. ನಮಸ್ಕಾರ, ನನ್ನ ಹೆಸರು ವಿದ್ಯಾ. ನಾನು ಒಬ್ಬ ಗೃಹಿಣಿ. ನಾನು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ್ದೇನೆ. ಹಾಗಾಗಿ ನನ್ನ ಮಕ್ಕಳ ಹೋಮ್ವರ್ಕ್ ಹಾಗೂ ಕ್ಲಾಸ್ ವರ್ಕ್ ಚೆಕ್ ಮಾಡುವಾಗ ನನಗೆ ಇಂಗ್ಲೀಷ್ ಬರದೆ ತುಂಬ ತೊಂದರೆ ಆಗ್ತಾಯಿತ್ತು. ಸೊ ಐ ಜಾಯಿನ್ಡ್ ಆ್ಯಸ್ ಪರ್ 4 ಮಂತ್ಸ್ ಬ್ಯಾಕ್. ನಾವು ಐ ಆಮ್ ಇನ್ ಲಾಸ್ಟ್ ಲೆವೆಲ್, ದ್ಯಾಟ್ ಈಸ್ ಅಡ್ವಾನ್ಸ್ ಲೆವೆಲ್. ಐ ಆಮ್ ವೆರಿ ಗ್ಲ್ಯಾಡ್ ದ್ಯಾಟ್ ಐ ಹ್ಯಾವ್ ಓವರ್ಕಮ್ ಮೈ ಕಾನ್ಫಿಡೆನ್ಸ್. ಯು ಕ್ಯಾನ್ ಸಿ ದ ಚೇಂಜಸ್ ಐನ್ ದ ಕಾನ್ಫಿಡೆನ್ಸ್. ಸೊ ಯು ಜಾಯಿನ್ ಟುಡೇ.
ಜಗತ್ತಿನಲ್ಲಿ ಹೆಸರುವಾಸಿಯಾದ ಅಸ್ಪೈರ್ ಅತ್ಯುತ್ತಮ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಸುವ ಸಂಸ್ಥೆಗಳಲ್ಲಿ ಒಂದಾಗಿದ್ದು ನಿಮಗೆ 50% ರಿಯಾಯಿತಿಯೊಂದಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹಾಗೂ ಇಂಟರ್ವ್ಯೂ ಸ್ಕಿಲ್ಸ್ ಈ ಎರಡು ಕೋರ್ಸ್ಗಳನ್ನು ಉಚಿತವಾಗಿ ನೀಡುತ್ತಿದ್ದು ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ಕಾನ್ಫಿಡೆಂಟ್ ಅಂಡ್ ಪ್ರೊಫೆಷನಲ್ ಇಂಗ್ಲಿಷ್ ಅನ್ನು ಕಲಿಯಿರಿ. ಇಂಗ್ಲಿಷ್ ಮಾತನಾಡಲು ಕಷ್ಟವಾಗಿದ್ದರೆ ಇಂದೇ ಸಂಪರ್ಕಿಸಿ. ವಿಳಾಸ: ಮೇನ್ ಬ್ರಾಂಚ್ ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್, ಸೆಕೆಂಡ್ ಫ್ಲೋರ್ ಅಲ್ಫಾ ಕಾಂಪ್ಲೆಕ್ಸ್ ಅಪೋಸಿಟ್ ಓಲ್ಡ್ ಮುನ್ಸಿಪಲ್ ಕಾರ್ಪೊರೇಷನ್ ಗಾಂಧಿ ಚೌಕ್ ವಿಜಯಪುರ, ಹಾಗೂ ಸೆಕೆಂಡ್ ಬ್ರಾಂಚ್ ಅಸ್ಪೈರ್ ಸ್ಪಿರಿಟ್ ಟ್ರೈನಿಂಗ್ ಸರ್ವಿಸಸ್ ಫಸ್ಟ್ ಫ್ಲೋರ್ ದರ್ಬಾರ್ ಕಾಂಪ್ಲೆಕ್ಸ್ ಅಪೋಸಿಟ್ ದರ್ಬಾರ್ ಹೌಸ್ ಜೆಎಂ ರೋಡ್ ವಿಜಯಪುರ. ಮೊಬೈಲ್ ನಂಬರ್ 9945877464 ಹಾಗೂ 9591875005. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.